ಮಂಡ್ಯ ಅಂತಂದ್ರೆ ನಮಗೆ ಥಟ್ ಅಂತ ನೆನಪಾಗೋದು ಸಕ್ಕರೆ ನಾಡು ಮಂಡ್ಯ ಅಂತ ಹೇಳಿ. ಆದರೆ ಈಗ ಮಂಡ್ಯ ಹೆಸರು ಬದಲು ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ರಸ್ತೆ ಗುಂಡಿಗಳ ಸಾಮ್ರಾಜ್ಯ ಅಲ್ಲಿ ತಾಂಡವಾಡ್ತಾ ಇದೆ. ಹೆಜ್ಜೆ ಹೆಜ್ಜೆ ಗುಂಡಿಗಳು ಸಿಗ್ತಾ ಇದ್ದಾವೆ. ಪ್ರಮುಖವಾದಂಥ ರಸ್ತೆಗಳನ್ನು ನೋಡೋ ಹಾಗಿಲ್ಲ. ಯಾರಾದರೂ ಮಂಡ್ಯಕ್ಕೆ ಬರಬೇಕು ಅಂತಂದರೆ ಅವ್ರನ್ನ ವೆಲ್ಕಮ್ ಮಾಡೋದು ಬೇರೆ ಯಾರೂ ಬೇಡ. ಆ ರಸ್ತೆ ಗುಂಡಿಗಳೇ ಅವ್ರನ್ನ ಭರ್ಜರಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾವೆ. ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ. ರಸ್ತೆ ಗುಂಡಿಗಳ ನಾಡಾಗಿದೆ ಸಕ್ಕರೆ ನಾಡು ಮಂಡ್ಯ. ಈಗ ನೋಡಿ, ಅದಕ್ಕೆ ಹೇಳಿದ್ದು ಹೆಸರನ್ನು ಅಲ್ಲಿ ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸಕ್ಕರೆ ನಾಡು ಅಂತ ಕರಿಬಾರ್ದು ಇನ್ಮೇಲೆ. ಅಲ್ಲ, ಭಾಳ ನೋವಿನಿಂದ ಹೇಳ್ತಾ ಇದ್ದೀವಿ ನಾವು. ಮಂಡ್ಯ ಜಿಲ್ಲೆಯ ಹಲವೆಡೆ ರಸ್ತೆ ಗುಂಡಿಗಳದೇ ದರ್ಬಾರ್, ಕಾಲಿಡಂಗಿಲ್ರಿ, ಆಯ್ತ ಬಿದ್ದೇ ಬಿಡ್ತೀರಿ. ಬೈಕ್ ಓಡಿಸೋರಂತರೂ ಮುಗದೇ ಹೋಯ್ತು, ಕೈಯಲ್ಲಿ ಜೀವ ಹಿಡ್ಕೊಂಡು ಬೈಕ್ ಓಡಿಸ್ತಾ ಇದ್ದಾರೆ. ಗುಂಡಿಗಳಿಂದ ಕೂಡಿರುವಂತಹ ನಗರ ಮತ್ತು ಜಿಲ್ಲೆಯ ಪ್ರಮುಖವಾದಂಥ ರಸ್ತೆಗಳು ಗುಂಡಿ ಬಿದ್ದ ರಸ್ತೆಗಳಲ್ಲೇ ಜನರು ದಿನನಿತ್ಯ ಸಂಚಾರವನ್ನು ಮಾಡ್ತಾರೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಯಾ ಮಾಡಿದ್ರೆ ಮುಗೀತು, ಹಿಂದೆಯಿಂದ ಹೊಡ್ಕೊಂಡು ಹೋಗ್ಬಿಡ್ತಾನ. ಜೀವ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ. ನೋಡಿ, ಟ್ಯಾಕ್ಸ್ ಕಟ್ಟಿ ಸಾಯ್ಬೇಕು ಸುಮ್ಮ ಸುಮ್ಮನೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತವಾಗ್ತಿದೆ. ನೋಡಿ, ಕಾಣಿಸ್ತಿದೆ ಅಲ್ವಾ ನಿಮಗೆ? ಇದಕ್ಕಿಂತ ಬೇಕಂಡ್ರಿ ನಮಗೆ, ಇದಕ್ಕಿಂತ ದೃಶ್ಯಗಳು ಬೇಕಾ? ಗುಂಡಿಗಳು ನೋಡಿ, ಪ್ರಮುಖವಾದಂಥ ಸರ್ಕಲ್ಗಳು ನೋಡಿ, ಕಾವೇರಿ ಸರ್ಕಲ್ಲು, ಕೆ ಆರ್ ಸರ್ಕಲ್ಲು, ಮಂಡ್ಯ ಮೇನ್ ಸಿಟಿ ಹಳ್ಳ ನೋಡಿರಿ. ಅದು ಮಳೆ ಬಂದರೂ ಮುಗೀತು, ಸ್ವಿಮ್ ಮಾಡ್ಬೋದು, ಅಲ್ಲಿ ಒಂದು ಚವ ಉಳ್ಬೋದು, ಮೀನು ಹಿಡಿಬೋದು, ನಾಟಿ ಮಾಡ್ಬೋದು. ಅಂಥ ಗುಂಡಿಗಳ್ರಿ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರಿಗಿಂತ ಡಬಲ್ ಗುಂಡಿಗೆಗಳಿದಾವಲ್ಲಿ, ಗುಂಡಿಗೆ ಇದ್ದಾವೆ ನೋಡಿ. ಡ್ಯಾನ್ಸ್ ಮಾಡಿಕೊಂಡು ವಾಹನ ಸವಾರು ಹೋಗಬೇಕಾದಂಥ ಪರಿಸ್ಥಿತಿ. ಏನು ಮಾಡ್ತಾ ಇದ್ದಾರೆ ಇವರು ಶಾಸಕರು, ಜನಪ್ರತಿನಿಧಿಗಳು? ಎಲೆಕ್ಷನ್ ಹತ್ತಿರ ಬಂತಲ್ವಾ, ಮುಗೀತು, ಇನ್ಮೇಲೆ ಮರೆತು ಬಿಡ್ತಾರೆ. ಆಮೇಲೆ ಹತ್ತಿರ ಇನ್ನೊಂದು ತಿಂಗಳ ಅಷ್ಟೊತ್ತಿಗೆಲ್ಲ ನೋಡಿ ಆಮೇಲೆ ಏನಾಗಿರುತ್ತೆ ನೋಡಿ. ಅಷ್ಟೇ, ನೀವು ಭರವಸೆಗಳನ್ನ ಕೇಳಿ. ಈಗ ಯಾರು ಮಾಡಿಸಲ್ಲ ರಸ್ತೆ ನೋಡಿ, ಅವ್ನು ನೋಡ್ತಾ ಇರಿ, ಹಂಗೆ ಇರ್ತಾವವು. ಬೇಡ, ಇನ್ನೊಂದು 6-7 ತಿಂಗಳ ಚುನಾವಣೆ ಇದೆ, ಸುಮ್ಮನೆ ಯಾಕೆ ಬೇಕು ಅಂತ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ಮಂಡ್ಯ ಸಾರ್ವಜನಿಕರು ಹೇಳಿ ಮತ್ತೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದರೂ ಏನು ಸುಖ ಬಂದು ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ. ಹಳ್ಳಿ ಜನ ಬರ್ತಾರೆ ಹಾಸ್ಪಿಟ್ಲಿಗೆ, ಮತ್ತೊಂದು ಇದು ಬರ್ತಾರೆ, ಅಲ್ಲಿ ಬಿದ್ದು ಬಿದ್ದು ಹೇಳ್ತಾ ಇದ್ದಾರೆ, ಕಾಲು ಕೈಯೆಲ್ಲ ಏಟಾಗಿದೆ. ಎಲ್ಲ ಅವರ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ, ಯಾರು ಬಂದು ಕ್ಯಾರೆ ಅಂತಲೂ ಏನೂ ಮಾಡ್ತಾ ಇಲ್ಲ. ಇದಕ್ಕೆ ಏನು ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಅಧಿಕಾರಿಗಳು ಇದ್ದಾರೋ ಇಲ್ವೋ, ನಿಜಕ್ಕೂ ಅಧಿಕಾರಿಗಳು ಇಲ್ಲ. ನಗರಸಭೆ ಆಗ್ಬೋದು, ರೋಡಿಂದ PWD ಸಂಬಂಧಪಟ್ಟ ಅಧಿಕಾರಿಗಳು ಏನಾರ ಇದನ್ನು ಸಮೀಕ್ಷೆ ನೋಡಿ ಎಚ್ಚೆತ್ಕೊಂಡು ಬಂದು ಮಾಡಿದ್ರೆ ದಯವಿಟ್ಟು ಸಹಕರಿಸಲಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಅವ್ರನ್ನ ಬನ್ನೂರು ಮಂಡ್ಯಕ್ಕೆ ಹೋಗೋ ಮೇನ್ ರೋಡ್ ಮುಖ್ಯ, ಇಲ್ಲೇ ಸಾವಿರಾರು ಜನ ಹೋಗೋದು ಬರೋದು ಅಂತ ಸ್ಥಳ ಇದು. ಹ್ಞೂ, ಇದ್ರ ಗಮನ ಹರಿಸೋರು ಯಾರು ಇಲ್ಲಿ? ರೋಡ್ ಮಧ್ಯೆ ಒಂದು ಅಡಿ ಗುಂಡಿ ಬಿದ್ದಿದೆ. ಏಕ ಈ ಥರ ಇದೆ ಸಮಸ್ಯೆ? ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗೆ ಹೇಳಾಯಿತು, ಎಲ್ಲ ಹೇಳಾಯಿತು, ಯಾರು ಇದ್ರ ಗಮನವೇ ಹರಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ಮಂಡ್ಯ ಸಾರ್ವಜನಿಕರು ಹೇಳಿ ಮತ್ತೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದರೂ ಏನು ಸುಖ ಬಂದು ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ. ಹಳ್ಳಿ ಜನ ಬರ್ತಾರೆ ಹಾಸ್ಪಿಟ್ಲಿಗೆ, ಮತ್ತೊಂದು ಇದು ಬರ್ತಾರೆ, ಅಲ್ಲಿ ಬಿದ್ದು ಬಿದ್ದು ಹೇಳ್ತಾ ಇದ್ದಾರೆ, ಕಾಲು ಕೈಯೆಲ್ಲ ಏಟಾಗಿದೆ. ಎಲ್ಲ ಅವರ ಅಧಿಕಾರಿ ಗಮನಕ್ಕೆ ತಂದಿದ್ದೀವಿ, ಯಾರು ಬಂದು ಕ್ಯಾರೆ ಅಂತಲೂ ಏನೂ ಮಾಡ್ತಾ ಇಲ್ಲ. ಇದಕ್ಕೆ ಏನು ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಅಧಿಕಾರಿಗಳು ಇದ್ದಾರೋ ಇಲ್ವೋ, ನಿಜಕ್ಕೂ ಅಧಿಕಾರಿಗಳು ಇಲ್ಲ. ನಗರಸಭೆ ಆಗ್ಬೋದು, ರೋಡಿಂದ PWD ಸಂಬಂಧಪಟ್ಟ ಅಧಿಕಾರಿಗಳು ಏನಾರ ಇದನ್ನು ಸಮೀಕ್ಷೆ ನೋಡಿ ಎಚ್ಚೆತ್ಕೊಂಡು ಬಂದು ಮಾಡಿದ್ರೆ ದಯವಿಟ್ಟು ಸಹಕರಿಸಲಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಅವ್ರನ್ನ ಬನ್ನೂರು ಮಂಡ್ಯಕ್ಕೆ ಹೋಗೋ ಮೇನ್ ರೋಡ್ ಮುಖ್ಯ, ಇಲ್ಲೇ ಸಾವಿರಾರು ಜನ ಹೋಗೋದು ಬರೋದು ಅಂತ ಸ್ಥಳ ಇದು. ಹ್ಞೂ, ಇದ್ರ ಗಮನ ಹರಿಸೋರು ಯಾರು ಇಲ್ಲಿ? ರೋಡ್ ಮಧ್ಯೆ ಒಂದು ಅಡಿ ಮಂಡ್ಯ ರಸ್ತೆಗಳೆಲ್ಲ ನಗರಸಭೆ ವ್ಯಾಪ್ತಿಗೆ ಬರುವಂಥ ರಸ್ತೆಗಳೆಲ್ಲ ಹಳ್ಳ ಗುಂಡಿಗಳಾಗ್ಬಿಟ್ಟೈತೆ. ಯಾವ ಏರಿಯಾಕ್ಕೆ ಹೋದರೂ ಒಂದು ರಸ್ತೆನೂ ಚೆನ್ನಾಗಿಲ್ಲ. ಇಲ್ಲೇನಾದ್ರು ಗರ್ಭಿಣಿಯರೇನಾದ್ರು ಓಡಾಡ್ಬಿಟ್ರೆ ಇಲ್ಲೇ ಡಿಲಿವರಿ ಆಗೋ ಮೂಮೆಂಟ್ ಇದೆ. ಮತ್ತು ಇದ್ರ ಬಗ್ಗೆ ನಗರಸಭಾ ಅಧಿಕಾರಿಗಳು ಹಾಗೂ ಸಚಿವರು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಮಂಡ್ಯ ಜನತೆಗೆ ತುಂಬ ಇದರಿಂದ ತೊಂದರೆ ಆಗ್ತಾಯಿದೆ. ಕಾರು ಮತ್ತು ಸ್ಕೂಟ್ರ್ಗಳಲ್ಲಿ ಓಡಾಡೋಕ್ಕಾಯ್ತಾ ಇಲ್ಲ, ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತೈತೆ. ಇದನ್ನು ಅಧಿಕಾರಿಗಳು ಮತ್ತು ಸಚಿವರು
ಇದರ ಬಗ್ಗೆ ಗಮನ ಕೊಟ್ಟು ಈ ರಸ್ತೆಗಳನ್ನೆಲ್ಲ ಸರಿ ಮಾಡಿ ಕೊಡಬೇಕು ಅಂತ ಮಂಡ್ಯ ಜನತೆ ಪರವಾಗಿ ಕೇಳ್ಕತಾ ಇದೀವಿ ಮಂಡ್ಯ ರಸ್ತೆಗಳೆಲ್ಲ ನಗರಸಭೆ ವ್ಯಾಪ್ತಿಗೆ ಬರುವಂತ ರಸ್ತೆಗಳೆಲ್ಲ ಹಳ್ಳ ಗುಂಡಿಗಳಾಗಿಬಿಟ್ಟೈತೆ ಯಾವ ಏರಿಯಾಕ್ಕೆ ಹೋದ್ರೂ ಒಂದು ರಸ್ತೆನೂ ಚೆನ್ನಾಗಿಲ್ಲ ಇಲ್ಲೇನಾದ್ರು ಗರ್ಭಿಣಿಯರು ಏನಾದ್ರು ಓಡಾಡಿಬಿಟ್ರೆ ಇಲ್ಲೇ ಡಿಲಿವರಿ ಆಗೋ ಮೂಮೆಂಟ್ ಇದೆ ಮತ್ತೆ ಇದರ ಬಗ್ಗೆ ನಗರಸಭಾ ಅಧಿಕಾರಿಗಳು ಹಾಗೂ ಸಚಿವರು ಯಾರು ತಲೆ ಕೆಡಿಸ್ಕೋತಾ ಇಲ್ಲ ಮಂಡ್ಯ ಜನತೆಗೆ ತುಂಬಾ ಇದರಿಂದ ತೊಂದರೆ ಆಗ್ತಾ ಇದೆ ಕಾರು ಮತ್ತೆ ಸ್ಕೂಟರ್ಗಳಲ್ಲಿ ಓಡಾಡಕ ಆಯ್ತಾ ಇಲ್ಲ ಜನರಿಗೆ ತುಂಬಾ ಸ್ಥಳೀಯರು ಜೈರಾಮ್ ಅಂತ ಹೇಳಿ ಇದರ ಬಗ್ಗೆ ಮಾತಾಡಕ ರೆಡಿ ಇದ್ದಾರೆ ಜೈರಾಮ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ಇದು ಮಂಡ್ಯ ಅಂತಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಸಕ್ಕರೆ ನಾಡು ಅಂತ ಕರಿತೀವಿ ನಾವು ಈಗ ಹೆಸರು ಚೇಂಜ್ ಮಾಡಬೇಕಾ ಅಂತಿದ್ರೆ ಅದು ಗುಂಡಿಗಳ ನಗರ ಅಂತ ಮಾಡಬೇಕಾ ಹೆಂಗೆ ಸರ್ ಈ ಮಂಡ್ಯ ನಗರದಲ್ಲಿ ಇರತಕ್ಕಂತ ಎಲ್ಲ ನಗರ ಪಾಲಿಕೆ ಆಗ್ಬೋದು ಪಂಚಾಯತಿ ಆಗ್ಬೋದು ಪಟ್ಟಣ ಪಂಚಾಯತಿ ಆಗ್ಬೋದು ಎಲ್ಲಂದ್ರಲ್ಲಿ ರಸ್ತೆ ಆಮೇಲೆ ಮುಖ್ಯ ರಸ್ತೆಗಳು ಏನಿದೆ ಈಗ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆ ಓಕೆ ಅಲ್ಲೂ ಕೂಡ ಇದು ಕಳಪೆ ಕಾಮಗಾರಿಯಾಗಿ ಗುಂಡಿ ಬಿದ್ದಿರತಕ್ಕಂತದ್ದೇ ಸಾಧ್ಯತೆ ಹೆಚ್ಚಿದೆ ಓಕೆ ಜೊತೆಗೆ ಈಗ ಮಳೆ ಬಿದ್ದಿರೋದ್ರಿಂದ ಅವ್ರದ್ದು ಏನಿತ್ತು ನಾಯಿ ನಾಲ್ಗೆ ಟೈಪ್ ಮಾಡಿದಂತ ಕಾಮಗಾರಿ ಅಗಲ ಕ್ವಾಲಿಟಿ ಆ ಮಟ್ಟಕ್ಕಿತ್ತಲ್ಲ ಅದೆಲ್ಲವೂ ಎಡದೋಗಿದೆ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ತಾಂಡವಾಡ್ತದೆ ಯಾಕೆಂದ್ರೆ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು ಇತ್ತ ಕಡೆ ಗಮನ ಹರಿಸುದಿಲ್ಲ ಆಯ್ತಾ ಎತ್ತಗೂ ಏನಿಲ್ದಂಗಾಗಿ ಈ ಮಂಡ್ಯ ಆಳು ಒಂಪೆ ಆಗಿತ್ತಂತದ್ದು ಇನ್ನಷ್ಟು ಒಂಪೆ ಮಾಡ್ತಾರೆ ಅಲ್ಲ ಬಟ್ ಈಗ ನಗರಸಭೆ ಪಿಡಬ್ಲ್ಯೂಡಿ ಈಗ 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 ಯಾರನ್ನ ನೀವು ದೂರ್ತೀರಿ ಸಂದರ್ಭದಲ್ಲಿ ಸರ್ ಈಗ ನಗರಸಭೆ ಜವಾಬ್ದಾರಿನೂ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಓಕೆ ಜೊತೆಗೆ ಏನು ಇವರು ಜಿಲ್ಲಾಡಳಿತ ಕೂಡ ಇಲ್ಲ ಎಲ್ಲವೂ ಲೋಪ ಆಗಿದೆ ಜೊತೆಗೆ ಈಗ ಚುನಾಯಿತ ಪ್ರತಿನಿಧಿ ಆದಂತವ್ರ ಜವಾಬ್ದಾರಿನ ಇಲ್ವಲ್ಲ ಬಾಕಿಯವ್ರು ಏನ್ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಹೌದು ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಇದರಲ್ಲಿ ಹೆಚ್ಚಿರ್ಬೇಕು ನನಗೆ ಮತ ನೀಡಿದ್ದಾರೆ ಅವ್ರ ಮತವನ್ನ ಪಡೆದಿದ್ದೀನಿ ಆ ಮತದಿಂದ ನಾನು ಅಧಿಕಾರದಲ್ಲಿದ್ದೀನಿ ಅಂತಕ್ಕಂಥದ್ನೇ ಅವ್ರು ಮರ್ತಿದ್ದಾರೆ ಆ ಭಾಗದ ಸಂಸದರು ಗಮನಕ್ಕೆ ಬಂದಿಲ್ವಾ ಸಂಸದರು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಎಲ್ಲರು ಸರ್ ರಾಜ್ಯಸಭಾ ಮೆಂಬರ್ ಆಗ್ಬಹುದು ವಿಧಾನ ಪರಿಷತ್ ಸದಸ್ಯರು ಆಗ್ಬಹುದು ಪ್ರತಿಯೊಬ್ಬರು ಕೂಡ ಅದರ ಪಾತ್ರ ಅದೇ ಕರ್ತವ್ಯ ನಿರ್ವಹಿಸಬೇಕಾದಂತ ಪಾತ್ರ ಹೆಚ್ಚಿದೆ ಇವ್ರೇನಿಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಜನನು ಓಟ್ ಹಾಕ್ತಾರೆ ನಾವು ಹೆಂಗ್ ಬೇಕಾದ್ರೆ ಗೆಲ್ತೀವಿ ಅಂತಕ್ಕಂತ ವ್ಯವಸ್ಥೆಯಿಂದ ಇದಾಯ್ತಾ ಇರ್ತದೆ ಅಲ್ಲ ಮಂಡ್ಯಾಗ ಮತ್ತೆ ಸಾವಿರಾರು ಕೋಟಿ ಅನುದಾನವೇ ಹರಿದು ಹೋಗಿದೆ ಅಂತ ಹೇಳ್ತಾ ಇದ್ರು ಕೆಲವೊಬ್ರು ಸರ್ ಅದು ಎಲ್ಲ ಹರಿದೋಗಿದೆ ಏನಾಗಿದೆ ಏನ್ ಕಾಮಗಾರಿಗಳಾಗ್ಬೇಕಲ್ಲ ನಿಜ ನಿಜ ಕಾಮಗಾರಿಗಳಿಲ್ದೇನೆ ಪುಸ್ತಕದ ಇದರಲ್ಲಿ ನೀವು ಸಾವಿರಾರು ಕೋಟಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡ್ರೆ ನಿಜ ಸರಿ ಬಹುತೇಕ ಎಲ್ಲ ಎಲ್ಲ ತಾಲೂಕಿನ ಪರಿಸ್ಥಿತಿ ಇದೆನಾ ಸರ್ ಈಗ ಮೇನ್ ಅಲ್ಲಿ ಪಂಚಾಯಿತಿ ವ್ಯಾಪ್ತಿಯಿಂದ ಹಿಡಿದು ನಾವು ನಗರಸಭೆ ವ್ಯಾಪ್ತಿವರೆಗೂ ಎಲ್ಲ ಪ್ರಮುಖ ರಸ್ತೆಗಳಲ್ಲೂ ಯಾವುದೇ ತಾಲೂಕು ಇಟ್ಕೊಟ್ರು ಹೋಬಳಿ ಎಲ್ಲಾ ಕಡೆ ಹೋಗ್ಬೇಕಾದಂತ ಸಂದರ್ಭಗಳಲ್ಲೂ ರಸ್ತೆಗಳು ಪರಿಪೂರ್ಣ ಹದಗೆಟ್ಟಿವೆ ಒಂದೊಂದು ಗುಂಡಿ ಎರಡು ಅಡಿ ಒಂದೂವರೆ ಅಡಿ ಇರುವಂತ ಆಳ ಇದೆ ಸರ್ ಎಲ್ಲೊಂದು ಕಡೆ ರಾಜಕೀಯವಾದಂತ ಒಂದು ತಾರತಮ್ಯ ಮಾಡ್ತಾ ಇದೆಯಾ ಸರ್ಕಾರ ಅಂತ ಯಾಕಂದ್ರೆ ಅದು ಮೊದಲೇ JDS ನ ಭದ್ರಕೋಟೆ ಅಲ್ವಾ ಅನುದಾನ ಬಿಡುಗಡೆ ವಿಚಾರದಲ್ಲಿ ಏನಾದ್ರು ಆಗ್ತಿದ್ಯಾ ಸರ್ ಇವತ್ತು ಎಲ್ಲ ಜನ ಚುನಾಯಿತ ಪ್ರತಿನಿಧಿಗಳು ಅವ್ರ ಹಕ್ಕನ್ನ ವಿಧಾನಸಭೆನಲ್ಲಿ ಮಂಡಿಸಿ ಅದ್ರ ವಿಚಾರವನ್ನ ಮಾತಾಡುವಂತ ವ್ಯವಸ್ಥೆ ಇಲ್ಲ ಓಹೋ ಅದು ಅದು ವ್ಯವಸ್ಥೆ ಇದ್ದಿದ್ರೆ ಯಾಕೆ ಹಿಂಗಾಗುತ್ತೆ ಅಲ್ವಾ ಬರೀ ಮಾಧ್ಯಮಗಳಲ್ಲಿ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ ಮುಟ್ತಾ ಇದೀವಿ ಅನ್ನೋಂಥದ್ದು ಆಗಲ್ಲ ಅಂದ್ರೆ ಗಟ್ಟಿ ಧ್ವನಿ ಎತ್ತಿಲ್ಲ ಅಂತೇಳಿ ಇಲ್ಲ 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 ಗಟ್ಟಿ ಧ್ವನಿ ಇಲ್ಲ ಹಂಗಾಗಿ ಮಾನ್ಯ ನಗರಸಭಾ ಅಧ್ಯಕ್ಷರು ಮೊನ್ನೆ ಹೋಗಿ ನಮ್ಮ ರೈತ ಸಂಘದ ಸ್ನೇಹಿತರೆಲ್ಲರೂ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಾನು ಮಂಡ್ಯ ನಗರದ ರಸ್ತೆಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಗ್ಬೇಕಲ್ಲ ನಿಜ 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 ಅಲ್ವಾ ಬಟ್ ಬಟ್ ಕಳಪೆ ಕಾಮಗಾರಿ ಸರ್ ಈಗ ಈಗ 40% ಕಮಿಷನ್ ಆರೋಪ ಏನಿದೆ ಬಟ್ ಅಲ್ಲೂ ಅಲ್ಲೂ ತಾಂಡವಾಡ್ತಿದ್ಯಾ ಅಂತ ಈಗ ಎಲ್ಲ ನೋಡ್ತಾ ಇದ್ರೆ ಸರ್ ಇವತ್ತು ನೀವು 100 ಕೋಟಿ ರೂಪಾಯಿನ ಅನುದಾನ ಬಿಡುಗಡೆ ಮಾಡಿದೀವಿ ಅಂದ್ರೆ ಆ ರಸ್ತೆ ಗುಣಮಟ್ಟ ಹೇಗಿರ್ತದೆ ಹೇಗಿರ್ಬೇಕು ಅಂತಕ್ಕಂತ ಈಗಾಗಲೇ DBL ಕಂಪ್ನಿಯವರು ಅವ್ರು ಮಾಡಿರ್ತಕ್ಕಂತ 8,400 ಕೋಟಿ ರೂಪಾಯಿ ಅನುದಾನದಲ್ಲೇ ಕಳಪೆ ಅದೇ ನಿಜ 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 ಅಲ್ವಾ ಆಮೇಲೆ ಜನರಿಗೆ ಅನುಕೂಲ ಆಗುವಂತ ವ್ಯವಸ್ಥೆನೆ ಮಾಡ್ತಾ ಇಲ್ಲ
ಇಲ್ಲಿ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಕೂಡ ಇದು ಏನು ಅನುದಾನ ಇರ್ತದೋ ಅದೆಲ್ಲವೂ ಹಂಚಿ ಹೋಗಿ ಗುತ್ತಿಗೆದಾರನ ಕೈಗೆ ಸಿಗೋಷ್ಟಕ್ಕೆ ಅವನ ಇರುವಂತ ಅಳತೆಗೆ ತೇಪೆ ಹಾಕ್ತಾನೆ. ಥ್ಯಾಂಕ್ ಯು ಜಯರಾಮ್ ಅವರೇ ಮಾತಾಡಿದಕ್ಕೆ. ಇನ್ನೊಬ್ಬರು ಸ್ಥಳೀಯರಿದ್ದಾರೆ, ಶ್ರೀನಿವಾಸ್ ಅಂತ. ನಮಸ್ತೆ ಸರ್. ನಮಸ್ಕಾರ ಸರ್. ಶ್ರೀನಿವಾಸ್ ಅವರೇ, ಏನೀಗ ಮಂಡ್ಯದಲ್ಲಿ ಈ ರಸ್ತೆ ಗುಂಡಿಗಳು ಕೈ ಬೀಸಿ ಕರಿತಾ ಇದಾವೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಅನಾಹುತಗಳು. ಯಾಕೆ ಹಿಂಗಾಯ್ತು ಮಂಡ್ಯ ಪರಿಸ್ಥಿತಿ? ಮಂಡ್ಯ ಪರಿಸ್ಥಿತಿ ಅಂದ್ರೆ ಸರ್, ಯಾರೋ ಕೆಲಸ ಮಾಡೋರು ಇಲ್ಲ ಸರ್. ಓಕೆ. ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಂಡು ಕೂತಾರೆ ಸರ್. ಒಂದ್ ಗುಂಡಿ ಏನಾದ್ರು ತೆಗೆದ್ರೆ ಸರ್, ಅದು ಏನು ಬೇರೆಯವರೆಲ್ಲ ಬಂದು ಪಕ್ಕ ಅಕ್ಕ ಪಕ್ಕದವರು ಇದೆಲ್ಲ ಸೇರ್ಕೊಂಡು ಸ್ಟ್ರೈಕ್ ತರ ಜಗಳ ಮಾಡಿದಾಗ ಬಂದ ಕಬ್ಬನ್ ದಾರಿ ಹೋಯ್ತದೆ ಅದು ಹೋಯ್ತದೆ ಅಂದಾಗ ಮಾತ್ರ ಇವ್ರು ಬಂದ್ಬಿಟ್ಟು ಮುಚ್ಚಿಬಿಟ್ಟು ಹೊಂಟೋದ್ರು ಸರ್. ಈಗ ಅದಕ್ಕೆ ಯಾರು ಬಳಿಯೋರಿಲ್ಲ, ಏನು ಇಲ್ಲ ಸರ್. ಎಲ್ಲ ಇವರು ದುಡ್ಡು ಪಾಡಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಸ್ಯಾಂಕ್ಷನ್ ಮಾಡ್ಕೊಂಡು ದುಡ್ಡು ಮಡಿಕತಾವ್ರೆ ಹೊರತು ಒಬ್ರು ಕೆಲಸ ಮಾಡ್ತಾ ಇಲ್ಲ ಸರ್ ಅಲ್ಲಿ. ಇಲ್ಲ ಸರ್, ಈಗ ಎಮ್ ಎಲ್ ಎಗಳಿಗೂ ಅರ್ಥ ಆಗ್ತಿಲ್ವಾ, ಡೈಲಿ ಓಡಾಡ್ತಾರಲ್ವಾ ಅವರು ಬೆಂಗಳೂರು ಕಡೆ ಎಲ್ಲ? ಅದು ಫ್ಯಾಕ್ಟ್ರಿ ರೋಡ್ ಬಂದ್ ನೋಡಿ ಸರ್, ನೀವು ನಾಮಂಗ್ಲ ಹೋಗೋ ರಸ್ತೆಯಲ್ಲಿ ಬಂದ್ ನೋಡಿ, ಅಲ್ಲಿ ಟರ್ನಿಂಗ್ ಅಲ್ಲಿ ಕಾರಿಮನೆ ಅಂತ ಇದೆ, ನಡ್ಕೊಂಡು ಹೋಗೋಕು ಆಯ್ತಲ್ಲ ಸರ್. ಆ ತರ ಗುಂಡಿ ಬಿದ್ದಿದೆ ಸರ್. ಅವ್ ಕಾಳಮ್ಮನ್ ದೇವಸ್ಥಾನದ ಹತ್ರ ಅಂತ ತಿರುಗಿದ್ರೆ ಹಿಂಗ್ ಹೋದ್ರೆ ಸರ್ ಭಾರಿ ಹಳ್ಳ ಕೊಳ್ಳ ಹೋಗಕ್ಕೆ ಆಗಲ್ಲ. ಆ ಪೇಟೆ ಬೀದಿ ರಾಮಂದ್ರನೆ ಅದ್ ಎಷ್ಟು ದಿನ ಆಗೈತೆ ಅಂತ ತಾರ್ಕಂಡಿ ಸರ್, ಹಂಗಾಗೈತೆ. ಬಟ್ ಮಂಡ್ಯ ಜಿಲ್ಲೆ ಬಹಳ ಸ್ವಚ್ಛ, ಬಹಳ ಕ್ಲೀನ್ ಸಿಟಿ, ರಸ್ತೆಗಳೆಲ್ಲ ಜಗಮಗಿಸ್ತಾವೆ ಅಂತ ಹೇಳ್ತಾ ಇದ್ರು ಕೆಲವೊಬ್ರು. ಸರ್ ಜಗಮಗಿಸಿದ್ದಾರೆ ಅಂದವ್ರು ಯಾರು? ಅವ್ರು ಹೇಳ್ತಾರೆ, ಅವ್ರು ಬಂದು ಸ್ವಲ್ಪ ಎಲ್ಲೂ ನೋಡ್ಬೇಡಿ ಅನ್ನಿ, ಆ ಫ್ಯಾಕ್ಟ್ರಿ ರೋಡ್ ನೋಡ್ಬಿಟ್ಟು ಹೇಳಿ ಏನ ಕೇಳಿ ಸರ್. ಗಾಡಿನೇ ಹೋಗಕ್ ಆಯ್ತಾ ಇಲ್ಲ ಪಾಪ. ಎಷ್ಟು ಜನ ಎಂತೆಂತ ಅನಾಹುತ ಪಟ್ಕೊಂಡು ಬೈಕೊಂಡು ಒದ್ದಾಡ್ಕೊಂಡು ಹೋಯ್ತಾವ್ರಿ ಗೊತ್ತಲ್ಲಿ. ಅವ್ರು ಪೊಲೀಸ್ ನೋಡಿದ್ರೆ ಆ ಕಡೆಗೆ ಬಿಡಲ್ಲ, ಸ್ಟ್ರೈಕ್ ಐತೆ ಅಂದ್ಬಿಟ್ಟು ಈ ಕಡೆಗೆ ಬಿಡ್ತಾರ ಪಾಪ. ಅವ್ರು ಒದ್ದಾಡಿ ಏನ್ ಗಾಡಿ ಹಿಂಗ್ ಬಿದ್ದು ಹಿಂಗ್ ಬಿದ್ದು ಎದ್ದು ಹೋಯ್ತದೆ ಗಾಡಿ. ಅಲ್ಲ, ಇದನ್ನ ಈಗ ಅವರು ಸರಿಪಡಿಸುವಂತ ಪ್ರಯತ್ನ, ಈಗ ಮೇಗೆ ಮೇಲೆ ತೇಪೆ ಹಾಕೋದು ಕೂಡ ಮಾಡ್ತಾ ಇಲ್ವಾ ಅವರು ಅಲ್ಲಿ? ನೀವು ನೀವು ಟಿವಿ ಅವ್ರ ಬಂದು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಕ್ಯಾಮ್ರಾ ಎಲ್ಲ ತೆಗ್ದಿ ಇದ್ ಮಾಡದ್ಮೇಲೆ ಏನ್ ಮಾಡೋರು ಗೊತ್ತಾ ಸರ್? ಸುಮ್ಮನೆ ಬಂದು ಮುಣ್ಣಾಕವ್ರೆ. ಮುಣ್ಣಾಕದ್ಮೇಲೆ ತಿರ್ಗಾಲ ಹಂಗೆ ಕುಸ್ಕೊಂಡ್ ಕುತ್ತೈತೆ ಹೊರತು ಏನು ನಡೀತಾ ಇಲ್ಲ. ಮುಣ್ಣಾಕದ್ ಏನ್ ಲೆಕ್ಕ ಅದು? ನಿಜ ನಿಜ, ಮಳೆ ಬಂದ್ರೆ ಮುಗೀತ್ ಕತೆ ಅಷ್ಟೇ ಅದು. ಹೌದು ಹೌದು ಸರ್, ಹೌದು ಸರ್. ಈಗ ನಗರಸಭೆಯವರು ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ವಾ ಅಂತ ಇದನ್ನ? ಏನಿಲ್ಲ ಸರ್, ಅವರಂತೂ ಬಂದೇ ನೋಡ್ತಾನೆ ಇಲ್ಲ ಸರ್, ಏನಿಲ್ಲ. ಅವ್ರ ಪಾಡಗ ಅವ್ರ ಅವ್ರೆ. ನಿಮ್ ಗೋಪಾಲ ಅಯ್ಯವರು ಉಸ್ತುವಾರಿ ಸಚಿವರು, ಅವ್ರು ಬರ್ತಾರೆ ರಿಬ್ಬನ್ ಕಟ್ ಮಾಡಕ್ ಅಷ್ಟೇ. ಅವ್ರು ಬರ್ತಾರೆ ಒಳ್ಳೆ ಸೌಂಡ್ ಮಾಡ್ಕೊಂಡು ಎಲ್ಲಾ ಕಡೆ ಆಂಬುಲೆನ್ಸ್ ಇರ್ತಾರ, ಸೌಂಡ್ ಮಾಡ್ಕೊಂಡ್ಬಿಟ್ಟು ಫೈರ್ ಹಾಕೊಂಡು ಹೊಟ್ಟೋಗ್ಬಿಟ್ರೆ ಆಗ್ಬೇಕು ಸರ್. ಅಲ್ಲಿ ಬರ್ಬೇಕು ಅವ್ರೇನ್ ಗೊತ್ತಾ, ಅವತ್ ನಾಗಮಂಗಲ ರಸ್ತೆಯಲ್ಲಿ ಬರ್ಬೇಕಾರೆ ಈ ಕಡೆ ಬಂದಿದ್ರೆ ಅಡ್ಡಾಡ್ತಾ ಇದ್ದು ಅವ್ರೇನ್ ಮಾಡಿದ್ರು ಗೊತ್ತಾ, ಹಂಗೆ ಹೊಂಟೋದ್ರು ಒಂದ್ ಸರ್ಕಲ್ ರೋಡ್ ಅಲ್ಲಿ. ಅಲ್ಲ, ನೆಕ್ಸ್ಟ್ ನೀವು ಪಾಠ ಕಲಿಸ್ಬೇಕು. ಈಗ ನೋಡಿ, ನೀವು ನಿಮ್ ಕಡೆಯಿಂದ ಓಟ್ ಹಾಕಿಸ್ಕೊಂಡ್ರು, ಈಗ ನಿಮ್ಮ ಮಾತಾಗ ಕೇಳ್ತಾ ಇಲ್ಲ ಅವರು. ಹೌದು ಸರ್, ಹೌದು ಸರ್. ಸುಮಲತಾ ಅವರು ಇದ್ರ ಬಗ್ಗೆ ಒಂದ್ಸರಿನೂ ಸಮಸ್ಯೆ ಅಲಿಸಿಲ್ವಾ ರಸ್ತೆಗಳ ಬಗ್ಗೆ, ಗುಂಡಿಗಳ ಬಗ್ಗೆ? ಸರ್ ಅವ್ರು ಅದೇ ಹೇಳ್ತಾ ಇರೋದು, ಸಮಸ್ಯೆ ಇದ್ ಮಾಡಿದಾಗ ಅಲ್ಲಿ ನೋಡಿ ಹೈವೇಲಿ ಮಾಡಿದಾಗ ಅವ್ರು ಸುಮಲತಾ ಮೇಡಮ್ ಬಂದು ಅಲ್ಲಿ ಎಷ್ಟು ಸಾರಿ ಬಂದಿದ್ದಾರೆ, ಒಬ್ರು ಅವ್ರಿಗೆ ರಿಪ್ಲೈ ಮಾಡ್ತಾ ಇಲ್ಲ. ಅದೇ ಅಂಬರೀಶ್ ಅವ್ರೇನ ಇದ್ದಿದ್ರೆ ಬಾಯ್ ಬಂದಂಗ್ ಗೋಧಿ ರೋಡಲ್ಲಿ ಅವ್ರನ್ನೇ ಕರ್ಸೋರು, ಅವ್ನು ಹೇಳ್ತಾನೆ ನಾನು ಎಲ್ಲಕ್ಕೆ ಹೋಗಿದ್ ಮೇಡಮ್ ನಮ್ ಕಡೆ ಕಳ್ಸಿದೀನಿ ಅಂತ ಹೇಳ್ತಾನೆ. ಕರೆಕ್ಟ್ ಕರೆಕ್ಟ್. ಅಂದ್ರೆ ಈಗ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುವಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಏನಾದ್ರೂ ತಾರತಮ್ಯ ಮಾಡ್ತಿದಾರ ಅಂತ ಇವರು ಬಿಜೆಪಿ ಗೌರ್ಮೆಂಟ್ ನವರು ಅಂತ ಅಲ್ಲಿ ಮಂಡ್ಯಕ್ಕೆ. ಈ ತಾರತಮ್ಯ ಏನಕ್ಕಿಂತ ಸರ್, ಅದು ಅವ್ರು ಸ್ಯಾಂಕ್ಷನ್ ಮಾಡಿದ್ರು ಇಲ್ಲೇನೆ ಇವರು ಒಳಗೇನೆ ಇದ್ ಮಾಡ್ಕೊಂಡು ವ್ಯವಹಾರ ಮಾಡ್ಬಿಟ್ಟು ಅಲ್ಲಿ ಮಾಡಿದೀವಿ ಇಲ್ಲಿ ಮಾಡಿದೀವಿ ಅನ್ನೋ ರೀತಿಲಿ ಇದ್ ಮಾಡ್ತಾರೆ. ಇವರು ಜನಗಳಿಗೆ ಮಾತ್ರ ಪೋಸ್ಟ್ ಆಫೀಸ್ ರೋಡ್ ಆ ರೋಡ್ ಯಾವ್ದೇ ರೋಡ್ ಇರ್ಬೋದು ಒಂದ್ ಸ್ವಲ್ಪ ತೋರ್ಸ್ಕೊಂಡ್ಬಿಟ್ರೆ ಅಲ್ಲಿ ಬಂದು ನೋಡ್ಬೇಕು ಅವರು. ನಿಜ ನಿಜ. ಪೇಟೆ ಬಿದ್ದು ರಾಮಂದ್ರ ರೋಡ್ ಅಲ್ಲಿ ಹೋಗಕ್ಕೆ ಆಗಲ್ಲ ಸರ್, ಆ ಮಟ್ಟಕ್ಕೆ ಮಾಡ್ಬಿಡ್ದವ್ರೆ. ಅಲ್ಲ, ಬಟ್ ನಿಮ್ ಭಾಗದ ಎಮ್ ಎಲ್ ಎಗಳು ಸರ್ಕಾರದ ಗಮನ ಸೆಳಿಬೇಕಲ್ವಾ, ಮುಖ್ಯಮಂತ್ರಿಗಳ ಗಮನ ತರಬೇಕು, ಅನುದಾನ ತರಬೇಕು, ಅಲ್ಲಿ ಧ್ವನಿ ಹತ್ತಬೇಕು ಗಟ್ಟಿಯಾಗಿ. ಇವ್ರಿಗೆಲ್ಲ ಏನ್ ಗೊತ್ತಾ ಸರ್, ಅವ್ರು ಮಾಡ್ತಾವ್ರೆ ಅಂತ, ಇವ್ರು ಓಡಾಡಕ್ ಮಾಡ್ತಾರೆ, ಅವ್ರು ಓಡಾಡ್ತಾವ್ರೆ ಅಂದ್ರೆ ಇವ್ರು ಓಡಾಡೋದ್ ಮಾಡ್ತಾರೆ. ಜನಗಳ ಬಗ್ಗೆ ಯಾರು ನೋಡ್ತಾ ಇಲ್ಲ, ನಾವು ಜನಗಳಿಗೆ ಗುರುತಿಸ್ಕೋಬೇಕು ಅನ್ನೋ ರೀತಿಲಿ ಸುಮ್ನೆ ಯಾವ್ದಾದ್ರು ಫಂಕ್ಷನ್ ಮಾಡೋದು ಯಾರೋ ರೀತಿಲಿ ಕರ್ಕೊಂಡು ಹೋಗೋದು ಏನೋ ಒಂದ್ ಮಾಡೋದು ಮಾಡ್ತಾವ್ರೆ ಅಷ್ಟೇ. ಅಲ್ಲ, ಬಟ್ ನಾವು ಗಮನಿಸಿದಂಗೆ ಮಂಡ್ಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ಪರಿಸ್ಥಿತಿ ಬಹುಶಃ ಯಾವಾಗೂ ಬಂದಿರಲಿಲ್ಲ ಅನ್ಸುತ್ತೆ, ಈ ರಸ್ತೆಗಳು ಹದಗೆಟ್ಟಿರೋದು. ಇಲ್ಲ ಇಲ್ಲ ಸರ್, ಯಾರು ಬಂದಿರಲಿಲ್ಲ, ಇದೇ ಮೊದಲನೇ ಬಾರಿ ತರ ಮಾಡಿ ರೋಡ್ ಹೋಗಕ್ಕೆ ಆಗಲ್ಲ ಸರ್. ಅಲ್ಲ, ತಾವೀಗ ಸ್ಥಳೀಯರು ಏನಾದರೂ ಪ್ರತಿಭಟನೆ ಅಥವಾ ಅವ್ರ ಗಮನಕ್ಕೆ ಸೆಳೆಯುವಂತ ಪ್ರಯತ್ನ ಏನಾದ್ರೂ ಆಗಿತ್ತಾ ನಿಮ್ ಕಡೆಯಿಂದ ಎಲ್ಲರೂ ಒಟ್ಟಾಗಿ? ಸರ್ ಪ್ರತಿಭಟನೆ ಅಂದ್ರೆ ಅಲ್ಲಿ ನಮ್ಮ ಕಾರಿಮನೆಯಿಂದ ಮುಂದಕ್ಕೆ ಈಸುಗುಡಿ ದೇವಸ್ಥಾನ ಇದೆಯಲ್ಲ ಸರ್, ಅಲ್ಲಿ ದೊಡ್ಡಳ್ಳ ತೆಗೆದ್ಬಿಟ್ಟಿದ್ರು, ಫ್ಯಾಕ್ಟ್ರಿ ಬೇರೆ ಓಪನ್ ಆಯ್ತದೆ ಅಂದ್ರು, ಯಾರು ಮುಚ್ಚೆ ಇಲ್ಲ ಅದು ಒಂದ್ ತಿಂಗಳಾದ್ರು. ಆಮೇಲೆ ತಿರ್ಗಾ ಅವರೆಲ್ಲ ಪ್ರತಿಭಟನೆ ಮಾಡದ್ಮೇಲೆ ನಾವೆಲ್ಲ ಸೇರಿ ಎಲ್ಲ ಮಾಡದ್ಮೇಲೆ ಅದ್ ಬಂದ್ಬಿಟ್ಟು ಆಕ್ಟಿವ್ ಅಂದ್ಬಿಟ್ಟು ಜೆಸಿಬಿ ತಂದು ಮುಚ್ಚಿಬಿಟ್ಟು ಡೌನ್ ಮಾಡಿ ಮಡಗವ್ರೆ ಹೊರತು ಕಾರ್ ಹಾಕಿಲ್ಲ. ಅಲ್ಲ, ಬಟ್ ಈಗ ಅವರು ಈಗ ಪೈಪ್ ಲೈನ್ ಅಂತಂದ್ರೆ ಆಮೇಲೆ ಕೇಬಲ್ ಲೈನ್ ಅಂತಾರೆ, ಅಗಿತಾರೆ ಮತ್ತೆ ಮುಚ್ಚುತ್ತಾರೆ. ಇಲ್ಲ, ಒಂದ್ ಕಡೆಯಿಂದ ಎಲ್ಲ ಪೈಪ್ ಲೈನ್ ಅದು ಇದು ಹೇಳ್ತಾರೆ ಸರ್, ಯಾರು ಏನು ಮಾಡ್ತಾ ಇಲ್ಲ ಸರ್.
ನೆಕ್ಸ್ಟ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಈಗ ನಾವು ಕೂಡ ಅದ್ರ ಗಮನಕ್ಕೆ ತರ್ತಾ ಇದೀವಿ ಸಂಬಂಧಪಟ್ಟವ್ರಿಗೆ. ಅದೇ ಈಗೇನು ಮಾಡ್ಲಿಲ್ಲ ಅಂದ್ರೆ ನಾವು ಒಂದು ಪ್ರತಿಭಟನೆ ತರ ಮಾಡಿ ರೋಡ್ ಎಲ್ಲ ಅಡ್ಡ ಹಾಕ್ಬೇಕು ಅಂತ ಮಾಡ್ತಾ ಇದ್ದೀವಿ. ನಿಜ, ಈಗ ಚುನಾವಣೆ ಹತ್ರ ಬೇರೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಅವ್ರಿಗೆ ಪಾಠ ಕಲ್ಸ್ಬೇಕು ಸರ್, ಇಲ್ಲಾಂದ್ರೆ ಬಗ್ಗಲ್ಲ ಮತ್ತೆ ನೆಕ್ಸ್ಟ್ ಅವರು. ಹೌದೌದು. ಅಂದ್ರೆ ಈಗ ಮಂಡ್ಯದ ಹೆಸರು ಹಾಳಾಗ್ತಿದೆ ಸರ್, ರಸ್ತೆ ನೋಡ್ತಾ ಇದ್ರೆ, ಗುಂಡಿಗಳು ನೋಡ್ತಾ ಇದ್ರೆ. ಹೌದು. ಬಟ್ ಆದಷ್ಟು ಬೇಗ ಈಗ ತಾವು ಅಂದ್ರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತೆಗೆದುಕೊಳ್ತಾವಲ್ಲ, ಇದ ಜಿಲ್ಲಾಧಿಕಾರಿಗೆ ಹೋಗಿ ಹೇಳ್ತೀವಿ ನಾವು ಮಾಡಿಸ್ತೀವಿ ಎಲ್ಲ ಮಾಡ್ತೀವಿ ಅಂತ ಸರ್, ಯಾರು ಏನು ಬಂದು ಮಾಡಲಿಲ್ಲ ಸರ್. ಈಗ ಮೇನು ಈಗ ಬನ್ನೂರು ಮಂಡ್ಯ ಸಿಟಿಗೆ ಇದೇ ಇದೇ ರೋಡ್ ಅಲ್ವಾ ಇದು ಹೋಗೋದು? ಅದಲ್ಲ ಸರ್, ಬೇರೆದು ಬೇರೆದು. ಈಗ ಮೇನ್ ಮೇನ್ ಹೈವೇಗೆ ಹೋಗ್ಬೇಕಂದ್ರು ಕೂಡ ಇದೇ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ. ಅದೇ ಅದೇ ರಸ್ತೆಯಲ್ಲಿ ಹೋಗ್ಬೇಕು, ಹೈವೇಗೆ ಹೋಗ್ಬೇಕಂದ್ರೆ ಅದೇ ರಸ್ತೆಯಲ್ಲಿ ಹೋಗ್ಬೇಕು, ಹೈವೇಗೆ ಟಚ್ ಆಯ್ತದೆ ಸರ್ ಅದು. ಈಗ ಏನಾದ್ರೂ ಅಲ್ಲಿ ಅಲ್ಲಿ ಅಪಘಾತ ಆಗಿದ್ದು ಯಾರಾದ್ರೂ ಕೈಕಾಲು ಮುರ್ಕೊಂಡಿದ್ಯಾ ತಮ್ಮ ಗಮನಕ್ಕೆ ಬಂದಿದೆಯಾ ಅಲ್ಲಿ? ಚಿಕ್ಕಮಂಡಿ ಹೈವೇಲಿ ಆಗಿದೆ ಸರ್, ಅದು ರೋಡ್ ಮಾಡಿತ್ತಾ ಇದಾರಲ್ಲ ಕೆರೆ ಹತ್ರ, ಅಲ್ಲಿ ಒಬ್ರಿಗೆ ನೋವಾಗಿ ಸಾವೇ ಆಗಿದೆ ಸರ್ ಒಬ್ರಿಗೆ. ಅದು ಹೈವೇನು ಸರಿ ಇಲ್ಲ ಸರ್, ಅಲ್ಲಿ ಬಂದು ಹೇಳ್ತೀವಿ ಚಿಕ್ಕಮಂಡಿ ರಸ್ತೆಯಲ್ಲಿ ಒಬ್ರಿಗೂ ಕಾಣದೇ ಇಲ್ಲ, ಆ ಟೈಪ್ ಅಲ್ಲಿ ಬಂದು ಒಳಗೆ ಬಿದ್ದೋಯ್ತಾರೆ ಆ ಥರ ಇದೆ. ಅಲ್ಲ ಸರ್, ಈಗ ಮಕ್ಕಳು ಹೋಗ್ತಿರ್ತಾರೆ, ವಯಸ್ಸಾದವರು, ಆಮೇಲೆ ಗರ್ಭಿಣಿಯರು ಎಲ್ಲ, ಪಾಪ ಏನು ಮಾಡಬೇಕು ಅಂತ ಅಲ್ಲಿ ಆಂಬ್ಯುಲೆನ್ಸ್ಗಳು ಓಡಾಡಕ್ಕೆ ಆಗೋದೇ ಇಲ್ಲ ಅಲ್ಲಿ. ಹೌದು ಸರ್, ಹೌದು ಸರ್. ಅಲ್ಲ ನೆಕ್ಸ್ಟ್ ನೆಕ್ಸ್ಟ್ ನೀವು ಪಾಠ ಕಲಿಸ್ಬೇಕು ಸರ್, ಇಂಥ ಇಂಥ ಇಂಥವ್ರಿಗೆ ನೀವು ಬುದ್ಧಿ ಕಲಿಸ್ಬೇಕು, ಇಲ್ಲದೇ ಇದ್ರೆ ನಮ್ಮನ್ನ ಇದೇ ರೀತಿ ಮಾಡ್ಕೊಂಡು ಬರ್ತಾರೆ ಅವರು. ಇಲ್ಲ ಇಲ್ಲ ಇಲ್ಲ, ಮಾಡ್ತೀವಿ ಮಾಡ್ತೀವಿ ಸರ್. ಎಸ್ ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ನೋಡಿ ಈಗ ಶ್ರೀನಿವಾಸ್ ಅವರು ಅಷ್ಟೇ ಎಲ್ಲ ಬಹುತೇಕ ಎಲ್ಲ ಸ್ಥಳೀಯರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಆದರೆ ಅದಷ್ಟು ಕೇಳಿಸ್ತಾರೆ ಜನಪ್ರತಿನಿಧಿಗಳಿಗೆ. ಗೋಪಾಲಯ್ಯ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಹೋಗ್ತಾರೆ ಗುದ್ಲಿ ಪೂಜೆ, ರಿಬ್ಬನ್ ಕಟ್ ಮಾಡೋದು, ಸಮಾರಂಭ, ಹೋಗಿ ಭಾಷಣ ಮಾಡಿ ಬರ್ತಾರೆ ವಾಪಸ್ಸು. ಅವ್ರಿಗೆ ಏನೂ ಕೂಡ ಆಗಲ್ಲ, ಯಾಕಂದರೆ ಅವ್ರ ಮೆತ್ತನ ಸೀಟ್ಗಳಿರ್ತಾವಲ್ಲ, ಅವರಿವೆಲ್ಲ ಬೆಂಚ್ಗಾರು, ಬೇರೆ ಬೇರೆ ಐಷಾರಾಮಿ ಕಾರ್ಗಳಿರ್ತಾವೆ. ಜನಸಾಮಾನ್ಯರ ಥರ ಬೈಕಲ್ಲಿ ಓಡಾಡುವಂಥವ್ರು ಅಥವಾ ಸಣ್ಣ ಪುಟ್ಟ ವಾಹನಗಳಲ್ಲಿ ಓಡಾಡುವಂಥವ್ರಾಗಿದ್ದರೆ ಆ ರಸ್ತೆಗಳ ಗುಂಡಿಗಳ ಕಷ್ಟ ಗೊತ್ತಾಗ್ತಾ ಇತ್ತು. ಮಂಡ್ಯ ಸಂಸದೆ ಸುಮಲತಾ ಅವರು, ಸುಮಲತಾ ಅವರು ಏನು ಮಾಡ್ತಾ ಇದ್ದಾರೆ? ಸ್ವಾಭಿಮಾನದ ಹೆಸರಲ್ಲಿ ಆರಿಸಿ ಬಂದರು, ನಿಮ್ಮ ಭಾಗದ ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳು ಕಾಣಿಸ್ತಾ ಇಲ್ವಾ?